लच्चानद सिद्धलिंगेश्वर मुगुलखुडद श्री यल्लालिंगेश्वर महाप्रभुगळवर जिडिगिये श्री सिद्धरामेश्वर महाप्रभुगळवर ई त्रिमूर्तिये घनाश्र पडदंत नम्म बालयोगी मुरुगराजेंद्र महास्वामीगळवर चरणकमलदल्लि सेवे सल्लिसुत्ता अक्रां कोटि ब्रह्मांडोडिय समर सद्गुरु यल्लालिंगेश्वर महाप्रभुगळ दिव्यानुचरण कमलदल्लि जन्म जन्मांतर जन्म जन्मांतर सेवे सल्लिसुत्ता अदरंते मडदोळगे भागियागुवंत मडद मुंभागळिरुव समस्त भक्तादिगळ मनदल्लिद्दंत भक्तिगे शरणु शरणार्थी शरणु शरणार्थी शरणु शरणार्थी इवत्तिन महामडद विषय महामठद विषय कर्म फल शरणरु संतरु पेरु पैगंबरु हरगुरु चरमूर्ति वेद शास्त्र प्राण बैबल पुराण सारी सारी हेळ्तिकि हे मानव एच्चरागु एच्चरागु अंते हरगुरु चरमूर्ति पदे पदे हेळ्तरंते यावागलु सदाभरित ई महामंटप हेळ्तिकि हे मानव एच्चरागु इवत्तिन महामठद विषय करम फल सुगंध जन्म सुंदर जन्म वैभव अनंत प्रंपार महांत साक्षात प्रभु परमात्मन ज्योति स्वरूप जन्म के भागियागिदेवी जन्म सिक्कद अति पुण्यात्म नावेल्ल साक्षात प्रभु परमात्मन ज्योति स्वरूप भोग बंदेवी भोगदाग कालचक्रदेवी ना कालचक्रद बर हम कार्य मत बेरे बर हम कार्यदे स्वल्प चेंज मोड़ोणवे हाँ प्रभर प्रमाद ज्योति स्वरूप ना पुण्यात्म सत्यद बर्त कालचक्रद परी आगे ना ऐनप कालचक्र कालचक्र परी आगे ना ऐन जन्मक मत मरली मल हुट बर बहुत दुर्लभद मल मल हुट बर जीवन मुक्तिवंत आगे आत्महात्म अन्को अन्सक मुक्तिवंत आगे जीवन ऐनर मे ना ऐल ऐन महत्व इंत सुगंध जन्म कर्म स्थान कर्मे कर्मदे मुक्ति कर्मदे अमुक्ति कर्मदे निंदे मानव कर्मदे अमानव कर्मदे ज्ञान कर्मदे अज्ञान कर्मदे संतोष कर्मदे असंतोष कर्मदे कर्म कर्मे धर्म इवतना मठ विषय टेपद छंद केड़तावेल ना ऐनवे ना ऐनमात नम सुगंधव जन्म ऐन बे मट मदल संघ बे संघ अंद्र अध्यात्म संघ सत्संग संघ दुनिया भाला ऐति भाला संघ अदर आसंग बेरे अदर सत्संग अध्यात्म बेरे गुरु संघ अध्यात्म संघ बे जरूरी मानव जन्म के हंग्र नमग नक नमे टैंक टैंकी टैंकी ना कुदेवी अद ना यहा बीसतेवो
ಹೊರಬಿಚ್ಚನಾಗ ನೀರ್ ಬರ್ತಾವ ಯಾವಾಗ ಒಳಗ ಫಿಟ್ ಮಾಡ್ತೇವೋ ನೀರ್ ಬರಲ್ಲ ಬಂದೈತವ ಹಂಗ ಅದರಂತೆ ಈ ಜೀವನದೊಳಗ ನಾವು ಹ್ಯಾಂಗ ಆಗ್ಬೇಕು ಮುಕ್ತಿವಂತ ಆಗ್ಬೇಕಂದ್ರೆ ಹ್ಯಾಂಗ ನಾವು ಶುದ್ಧ ಆಗ್ಬೇಕು ಪರಿಶುದ್ಧ ಆಗ್ಬೇಕಂದ್ರೆ ಅಂತರ್ಮುಖಿ ಆಗ್ಬೇಕು ಅಂತ ಅಂತರ್ಮುಖಿ ಆದ್ರೆ ಮಾತ್ರ ಸಾಧ್ಯ ಅಂತರ್ಮುಖಿ ಆಗಿಲ್ಲ ಸಾಧ್ಯ ಇಲ್ಲ ಅಂತರ್ಮುಖಿ ಅರ್ಥಾತ್ ನಳ್ಳಿಂದ ತಿಳ್ಸ್ಕೋ ಯಾವಾಗ ನಾವು ನಮ್ಗ ತಿಳ್ಸ್ಕೋತೇವ ನೀರ್ ತಂತ್ರ ಬಂದೈತವ ಯಾವಾಗ ನಾವು ಹೊರಗಿನ ಬರ ತಿಳಿಸ್ತೇವ ನೀರ್ ಹೊರಗೆ ಬರ್ತಾವ ಹಂಗ ಅದರಂತೆ ನಾವು ಅಂತರ್ಮುಖಿ ಆದೇ ಒಂದು ಜೀವನದೊಳಗ ಶುದ್ಧ ಆದ ಸಾಧ್ಯದ ಆನಂದ ಇಳಿಯ ಸಾಧ್ಯದ ಪರಮಾನಂದ ಆಗ ಸಾಧ್ಯದ ತೃಪ್ತಿ ಜ್ಞಾನ ಆನಂದ ಅಪರಂಪಾರ ಆಗ ಸಾಧ್ಯದ ಆದ್ರೆ ಭಯರೂಪಿ ಆದ ಭಯರಂಗಿ ಆದ ಒಂದು ಜೀವನದೊಳಗ ನಾವು ಬಹಳ ಹಾಳೈತೇವಿ ಬಹಳ ಕಂಗಳೈತೇವಿ ಬಹಳ ಜೀವನ ಬರ್ಬಾದ ಐತೇವಿ ಮತ್ತ ಮರಳಿ ಮರಳಿ ಹುಟ್ಟಿ ಹುಟ್ಟಿ ಮತ್ತೆ ಇಲ್ಲಿ ಬರ್ಬೇಕಾಗ್ಯದ ಹುಟ್ಟಬೇಕಾಗ್ಯದ ಇಂದ್ರವ ಮಂತ್ರದೊಳಗ ಇದಕ್ಕೆ ಇಚ್ಛಾ ಪ್ರಾಪ್ತಿ ಆಯ್ತದ ಇಚ್ಛಾ ಪ್ರಾಪ್ತಿ ಮ್ಯಾಗ ಕರ್ಮ ಮಾಡ್ಬೇಕಾಗ್ಯದ ಕುಕರ್ಮ ಮಾಡ್ತೇವಿ ಮಾಡಿ ಮೇಲೆ ಅದು ಫಲ ಕರ್ಮ ಆಯ್ತದ ಆ ಕರ್ಮದ ಒಂದು ಫಲ ಕೊಡ್ತದ ಆ ಫಲ ಮತ್ ಹುಟ್ಟಬೇಕಾಗ್ಯದ ಮತ್ ಸಾಯ್ಬೇಕಾಗ್ಯದ ಮತ್ ಹುಟ್ಟಬೇಕಾಗ್ಯದ ಮತ್ ಸಾಯ್ಬೇಕಾಗ್ಯದ ಮತ್ ಹುಟ್ಟಬೇಕಾದ ಮತ್ ಸಾಯ್ಬೇಕಾಗ್ಯದ ಜೀವನದೊಳಗ ಈ ಚಕ್ರ ನಮ್ಗೆ ಬಿಟ್ಟೇ ಇಲ್ಲ ಆದ್ರೆ ಈ ಕಾಲ್ ಚಕ್ರದಿಂದ ನಾವು ಪರಿಯಬೇಕಾದ್ರೆ ಎಲ್ಲಿ ಫರಕದ ಅಂತಂದ್ರೆ ನಮ್ಮೊಳಗ ಅದ ಹಾ ಭವಿಷ್ಯಕ್ಕೆ ಬಾತ ಈ ಭೋಗದೊಳಗ ನೀ ಸುಖ ಭೋಗಗಳಿಂದ ಪರಿಯಾಗ ನೀ ಪರಿಯ ಇದ್ದಿರ್ಬೋದು ಸುಖ ಭೋಗದಿಂದ ಜೀವನದೊಳಗ ಬಹಳ ಸಣ್ಣ ಇದ್ದಿರ್ಬೇಕು ಮಂದಿ ನಿಂಗೆ ನೀ ಚಂದಿರ್ಬೇಕು ಹುಚ್ಚ ಅಂದಿರ್ಬೇಕು ಕಂಗಲ್ ಅಂದಿರ್ಬೋದು ಆದ್ರೆ ಅನ್ಸ್ಕೋ ಆದ್ರೆ ಇದನ್ನ ಸಂಬಂಧ ಇಲ್ಲ ಈ ಜೀವನದೊಳಗ ಕಿರಿಯ ಹಿಂದಿ ಬಿದ್ದೇವ ಅಂದ್ರೆ ಇಂದ್ರವಳಗ ಹಿಂದಿ ಬಿದ್ದೇವ ಅಂದ್ರೆ ಇಂದ್ರ ಏನ್ ಮಾಡ್ತದ ಕರ್ಮ ಕರ್ಮ ಏನ್ ಮಾಡ್ತದ ವಿಷ ಪ್ರಾಪ್ತಿ ಮಾಡ್ತದ ನಮ್ ಅಕರ್ಮ ಆಯ್ತದ ಪಾಪನೆ ಪರಮಾ ಪ್ರಾಪ್ತಿ ಮಾಡ್ತೇವಿ ನಮ್ ಕಣ್ಣಿಗೆ ಕಾಣಿಸ್ತ ಅದು ಪ್ರಾಪ್ತಿ ಮಾಡ್ಬೇಕು ಆಯ್ತು ನಮ್ ಜೀವನ ಅದ್ರ ಅಲ್ಲೇ ಹಚ್ಕೊಬೇಕು ಕಲತಕ್ಕು ಮನೆ ಕಟ್ಟು ಹೆಂಡ್ರ ಮಕ್ಕಳು ಸಂಪತ್ ಕೀರ್ತಿ ಕಿಮ್ಮತ್ ಕೀರ್ತಿ ಮಾನ ಸಮಾನ ಬೆಲೆ ಮಾತು ಇದರಿಂದ ಏನ ಚಕ್ರ ಇದೆ ಉದ್ ಹುಡ್ತು ಇಂದ್ರೆ ಹುಡುದು ಅದನ್ನ ಮಂತ್ರ ಮಾಡಿದೇವಿ ಮತ್ ಹುಡ್ತು ಮತ್ ಸಾಯ್ತು ಮತ್ ಹುಡ್ತು ಮತ್ ಸಾಯ್ತು ಇದೊಂದು ಜೀವನ ಚಕ್ರ ಇದೆ ಬರೇ ನಮ್ಗೆ ಈಟ್ ಬೇಡ ಸೀಮಿತ ಇದು ಮಾಡಪ್ಪ ನಾವು ಈ ಜೀವನದ ಪ್ರಾಣಿ ಆಗೋದು ಬಹಳ ಶ್ರೇಷ್ಠ ಪ್ರಾಣಿ ಆಗೋದು ಬಹಳ ಗುಣ ಇತ್ತು ಬರ್ತಾ ಮಾನವ ಜನ ಹುಟ್ಟಬೇಕಾಗಿಲ್ಲ ಆ ಪ್ರಮಿತ ಪರಮಾತ್ಮ ಮಾನವ ಜನ ಹಾಕಿನೊಳ ಸ್ವಲ್ಪ ಚೇಂಜ್ ಮಾಡ್ರಿ ಅಕರ್ಮದಿಂದ ಪರಿಯಾಗರಿ ಕರ್ಮದಿಂದ ಪರಿಯಾಗರಿ ಇಚ್ಛಾ ನಮ್ಮ ಮನಸ್ಸಿಂದ ಇಚ್ಛೆ ಆಗ್ತದೋ ಅದು ನಮಗ ನಮಗ ಚುರುಳು ಮಾಡ್ತದ ಚಿಂದಿ ಮಾಡ್ತದ ನಮ್ಮ ಜೀವನದೊಳಗ ರಂಗರೂಪ ತರಬಿಡೋದು ಜೀವನದೊಳಗ ಕಾಲ್ಚಕ್ರ ನಿದ್ರಾಗ ಸಿಕ್ಕಾಕ್ತದೆ ನಮಗ ಯಾ ನಿಮಗೆ ಇಂದ್ರಿಯಗಳು ಜೀವನದೊಳಗ ನಮಗೆ ಇಲ್ಲಿ ಕೂಡಾಕ್ತ ಇಕ್ಕಲಿವು ಆದ್ರೆ ನಾವು ಪರಿಯಾಗ್ಬೇಕಾದ್ರೆ ನಮ್ಮ ಹ್ಯಾಗಂತ ಕೇಳಿದ್ರೆ ಇಲ್ಲಿ ಇದೇ ಪೇಂಟ್ ಅದ ಅಂತರ್ಮುಖಿ ಅರ್ಥಾತ ಮಾರ್ಗಗಳಲ್ಲಿ ಕಾಣಿಸ್ಬೇಡ ಈಗ ಅಂತವಲ್ಲ ಅಪ್ಪರೇ ನಾ ಒಂದು ಎರಡು ಎಕರೆ ಹೊಲ ತಗೊಂಡಿದಾರಿ ನಾ ಮನೆ ಕಟ್ಟದಾರಿ ನಾ ಗಾಡಿ ತಗೊಂಡರಿ ನಾ ಘೋಡೆ ಘೋಡೆ ತಗೊಂಡರಿ ಅಂತೀವಲ್ಲ ಅಲ್ಲಿ ಬೇಡ ಅಲ್ಲಿ ನಾವು ಜೀವನದಾಗ ಮತ್ತೆ ಮರಣ ಮತ್ತೆ ಕಾಲ್ಚಗಳನ್ನು ಸಿಕ್ಕಿದ್ದೇವಿ ಮತ್ ಮರಣ ಆದೇವಿ ನೀ ಸಂಸಾರ ಮಾಡುತ್ತಾ ಸಂಸಾರ ಮಾಡುತ್ತಾ ಮಾಡುತ್ತಾ ಬಿಟ್ಲು ಹೋಗ್ಲಾಕ್ ಹೋಗ್ಬೇಡ ಮಾಡದಪ್ಪನ ಇರ್ಲಾಕ್ ಹೋಗ್ಬೇಡ ಅಲ್ಲಿ ಒಳಗೆ ಇದ್ದಿ ಜೀವನದಲ್ಲಿ ಇಂಥ ಕಾರ್ಯ ಮಾಡು ಇಂಥ ಕಾರ್ಯ ಮಾಡು ಹಿಂಗ್ ಬದುಕು ಹಿಂಗ್ ಬದುಕು ಹ್ಯಾಂಗ ಬೆಣ್ಣೆದೊಳಗ ಕೂದಲು ಇರ್ತದೋ ಆ ಕೂದಲು ಟೈಪ್ ಟೈಮ್ನಾಗ ಆ ಕೂದಲು ಕೂದಲು ಅನ್ಕೋತಿದ್ದಕ್ಕೆ ನಾ ಬೆಣ್ಣೆ ನಾ ಹಿಡ್ಕೊಡಿದ ಅಂತದ ಬಟ್ ಕೂದಲು ಟೈಮ್ ಆ ಬೆಣ್ಣೆದೊಳಗ ಕೂದಲು ತೆಗೆ ಟೈಮ್ನೊಳಗ ಕೂದಲು ಟೈಮ್ ಟೈಮ್ ಹ್ಯಾಂಗ ಬೆಣ್ಣೆ ಎಷ್ಟು ಹಾಕಲ್ದೋ ಹಂಗ ನಾವು ಜೀವನದೊಳಗ ಈ ಬರೂಪ ಮಾಯಸ್ವರೂಪ ಹಂಗ ಬದಿಗದ್ರಿ ಒಳಗಿದ್ದು ಚೆನ್ನಾಗ್ರಿ ಹಂಗ ಅದರಂತೆ ಈ ಬೌದ್ಧ ಭಾಗ ಇದೇವಿ ನಮ್ ಕರ್ಮ ಹೆಂಗಿರ್ಲಿ ನಮ್ಗ ನಮ್ ಕರ್ಮ ಇಂತ ಸುದ್ದಿರ್ಲಿ ಮೇನ್ ನಾವು ಇಲ್ಲಿ ಮಹಾರೋಗ್ಯನ ಪರಿಯಾಗಬೇಕಾದ್ರೆ ಜೀವಗಳು ಕಾಣಿಕೆ ಹೋಗ್ಬೇಡ
ನಂದು ನನ್ನಂತೆ ಜೀವನ ಮತ್ತೆ ಮರಳಿದಿರ್ತಲಿಗೆ ನಮ್ಮ ಜೀವನೇ ಇದೆ ಏನಂತ ಹೇಳಿದ್ರೆ ಹುಟ್ಟದು ಸಾಯದು ಹುಟ್ಟು ಸಾವು ನಮ್ಮ ಜೀವನ ಇದೆ ಮತ್ತೆ ಪೈ ಸಾಳಿಗೆ ಬಂದನೇ ಇಲ್ಲ ನಮಗೆ ಬೇರೆ ಮಾಡಿಲ್ಲ ನಾವು ಜೀವನ ಇದೇ ಮಾಡಿದ್ರೆ ಈಗಿಲ್ಲ ಆದೇ ಅನಾದಿದೆ ಹೊಡ್ಕೊಂಡಿದ್ದೆ ನಾವು ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟದು ಸಾಯದು ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಜಾತಿ ನನ್ನ ಗೋತ್ರ ನನ್ನ ಆಶಾಣೆ ರೊಕ್ಕ ರೂಪಾಯಿ ರೊಕ್ಕ ವ್ಯಾಜ ಬಡ್ಡಿ ಖರ್ಚು ಕರು ಉದ್ದುಕ್ ನಿದ್ದು ಆ ಸಿಸ್ಟಮ್ ಮುಗಿತು ಇದೇ ನಮ್ಮ ಜೀವನದ ಸಾರಿ ಪರಿ ಆಗಿಲ್ಲ ಯಾಕೆ ಪರಿ ಮಾಡಿದ್ರೆ ಕೆಲಸ ಮಾಡಿಲ್ಲ ಪರಿ ಮಾಡಿದ್ರೆ ಕೆಲಸ ಏನು ಮಾಡಬೇಕು ಅಂತ ಕೇಳಿದ್ರೆ ಜೀವನದೊಳಗೆ ಜೀವನದೊಳಗೆ ನಾ ಏನು ಮಾಡ್ಕೊಂಡಿದ್ದೆವಲ್ಲ ಇಲ್ಲಿ ಅಳಿ ಅಳಿಬೇಕಾಗ್ಯದ ಅಳಿಲಿ ಬಹಳ ಚೆನ್ನ ಅಳಿಲಿಕ್ಕೆ ಈ ಭೂರೂಪದೊಳಗೆ ಮಂದಿಯೆಲ್ಲ ನಿಂಗೆ ಹುಚ್ಚ ಅಲ್ಲಿ ಮಂದಿಯೆಲ್ಲ ನಿಂಗೆ ಏನು ಅಲ್ಲಿ ದಲಿಂದ್ರನ ಹುಚ್ಚನ ಕಂಗಳನ ಅಜ್ಞಾನನ ಅಲ್ಲಿ ಭವಿಷ್ಯಕ್ಕೆ ಮಾತ್ರ ಮಂದಿನ ಹತ್ರ ನೀ ಬಿಡು ಆದ್ರೆ ನಿನ್ನ ಭಾವದೊಳಗೆ ಆ ಭಗವಂತನ ಸ್ಥಳ ನೀ ಬಿಡ್ಲಾಕ ಹೋಗ್ಬೇಡ ಇದು ಮೇನ್ ಪಾಯಿಂಟ್ ನಿನ್ನೊಳಗೆ ನೀ ಬಿಳಿಲ್ಲ ಅಂದ್ರೆ ಜೀವನದೊಳಗೆ ಬಸವಾಸ ಇಷ್ಟು ನೋಡಿ ನಾವು ಬಹಳಷ್ಟು ಕೆಲಸ ಮಾಡ್ತೇವೆ ಪ್ರಡದಾಗ ಬಹಳಷ್ಟು ಮಂದಿನೊಳಗೆ ಕೆಲಸ ಮಾಡ್ತೇವೆ ಹೊರತಂದ್ರೆ ನಾವು ಮಂದಿ ವಾ ಅಂಬಪ್ಪ ಮಾಡ್ತೇವೆ ಕೆಲಸ ಬಳಿಕ ಅದು ಮನಸ್ಸು ಶಾಂತಿ ಇರಲ್ಲ ಮಂದಿ ನೋಡಕ್ ಕೆಲಸ ಮಾಡ್ಲಾಕ ಹೋಗ್ಬೇಡ ಮನಸ್ಸು ತೃಪ್ತಿ ಇಟ್ಕೋ ಫಸ್ಟ್ ಸಂಬರೂಪದ ಮಾಡ್ಲಾಕ ಹೋಗ್ಬೇಡ ಮಂದಿ ತೋರ್ಸ್ಲಾಕ ಒಂದ್ ರೂಪಾಯಿ ಕೆಲಸ ಮಾಡುವ ಮನಸ್ಸು ತೃಪ್ತಿ ಸಂತೋಷ ಇರು ಲಾಖ ರೂಪಾಯಿ ಖರ್ಚು ಮಾಡಿ ಮನ ಲಾಖ ರೂಪಾಯಿ ಕರೋಡ ರೂಪಾಯಿ ಖರ್ಚು ಮಾಡಿ ಮನಸ್ಸಿಗೆ ತೃಪ್ತಿ ಇಲ್ಲ ಶಾಂತಿ ಇಲ್ಲ ಅಂದ್ರೆ ಅದು ಕಾರ್ಯನೇ ಇಲ್ಲ ಅದು ಪಾಪದ ಭಾಗ್ಯ ತಿಳ್ಕೊ ಜೀವನದೊಳಗ ಒಂದ್ ಬಗ್ಗೆ ನಿನ್ನ ಆತ್ಮನ ಐತಂದ್ರೆ ಜೀವನದೊಳಗ ಒಂದ್ ಜೀವನ ನಿನ್ನ ಆತ್ಮಬ್ಬನ ಐತಂದ್ರೆ ಮತ್ತು ಜೀವನ ಮತ್ತ ಆ ಸಮಯ ಸಿಗಲ್ಲ ಆ ಸಮಯ ಇತ್ತು ಮತ್ತ ಪೈಸಮ ಬರಲ್ಲ ಜೀವ ಇದು ಮಹಂತದ ಏನ್ ಮಾಡ್ಬೇಕಂತ ಕೇಳಿದ್ರೆ ಫಸ್ಟ್ ಒಂದ್ ರೂಪಾಯಿ ಕೆಲಸ ಮಾಡು ಪರಿಪೂರ್ಣ ಆತ್ಮ ತೃಪ್ತಿ ಕೊಡುವಂತ ಕೆಲಸ ಅದು ಮನ್ನಂ ಕಾರ್ಯ ಓಡೋದು ಬೇಡ ಓಡ್ಬ್ಯಾಡು ತಮ್ಮ ಓಡ್ಬ್ಯಾಡು ಓಡಿ ಓಡಿ ತಮಿಗೆ ಬಂದು ಕೂಡ್ಬ್ಯಾಡು ಓಡ್ಬ್ಯಾಡು ತಮ್ಮ ಓಡ್ಬ್ಯಾಡು ಓಡಿ 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 ತಮಿಗೆ ಬಂದು ಕೂಡ್ಬ್ಯಾಡು ಹ್ಯಾಂಗ ನಮ್ಗೆ ಇರ್ಬೋದು ಹೇಳ್ತಾರಲ್ಲ ಹಂಗ ನಾವು ಜೀವನದಾಗ ಓಡ್ತಿ ಇಲ್ಲಿಗೆ ಓಡ್ತೀಪ್ಪ ಮತ್ತೆ ದಮ್ ಬರ್ತಲ್ಲ ದಮ್ಮಂದ್ಮೇಲೆ ಏನ್ ಮಾಡ್ತಿ ನಿಂಗೆ ಯಾರ ಹೆಸರವ ಮತ್ತೊಮ್ಮೆ ದಮ್ ನಮಗ್ ಬರ್ತೇನ್ರಿ ಸುಣ್ಕ ಮಾಡ್ತ ಮಂದಿ ದಮ್ ನಮಗ್ ಬರ್ತೇನ ನಮ್ ದಮ್ ನಮ್ದು ರಕ್ತ ಸಂಚಾರ ಚೇಂಜ್ ಮಾಡ್ತೇವೆ ಇಲ್ಲ ನಮ್ದ ಮಾಡ್ಲಾಕತ್ತದ ಓಡ್ರಿ ಏನಿಗಿ ಜೀವದೊಳಗ ಓಡೋದ್ ಯಾಕ ಓಡ್ರ ನಮ್ಗೆ ಏನ್ ಸಿಗ್ಲತ್ತದ ಸಮಯ ವೇಸ್ಟ್ ನಮ್ಮ ಮನೆ ಸರಿ ನಮ್ ಎನರ್ಜಿ ವೇಸ್ಟ್ ನಮ್ ಸಿಗದ ಏನಿಲ್ಲ ಓಡಕ್ ಹ್ಯಾಂಗ ಬ್ಯಾಸಗಿ ದಿವಸದೊಳಗ ಮಡ್ಡಿಗೆ ಎಳ್ಳಿ ಓಡ್ತಾವಂತ ಬಹಳ ಬ್ಯಾಸಗಿ ದಿವಸದಾಗ ನಿಡಿಗೆ ಹೆಚ್ಚಾಗಿ ಮಡ್ಡಿ ಓಡಾಸು ಮಾಡ್ದಂದ್ರ ಆ ಮಡ್ಡಿಗೆ ಬಿಸಿಲು ಹೊಡೆದಿ ಅದು ನೀರೇ ಕಾಣಿಸ್ ನೀರ್ ಹಂಗ ಕಾಣಿಸ್ತದ ಜಮೀನ್ ಬಿಟ್ಟು ಛೇ ಬಿಟ್ಟು ಚಾರ್ ಪಾಸ್ ಬಿಟ್ಟು ಮ್ಯಾಗ ಭೂಮಿ ಬಿಟ್ಟು ಒಂದ್ ಚಾರ್ ಪಾಸ್ ಬಿಟ್ಟು ಅದು ಝಳ ಓಡ್ತ ಝಳ ಝಳ ಅಂದ್ರೆ ಆ ಮ್ಯಾಗಿನ ಆಕಾಶದ ಸೂರ್ಯನ ರೋಶನಿ ಕೆಳಗೆ ಭೂಮಿ ಹೊಡೆದು ಭೂಮಿ ಗಾಳಿ ಉತ್ತರವಾಗಿ ಓಡಾ ಶುರು ಮಾಡ್ತಂತ ಆ ಝಳ ಹೊಟ್ಟೆನ ನೀರ್ ಹೆಂಗ ಕಾಣಿಸ್ ಹಂಗೆ ಕಾಣಿಸ್ ಸೇಮ್ ನೀರ್ ಹೆಂಗ ಓಡ್ತದ ಹಂಗ ಓಡ್ತದ ಎಳಿ ನೀರ್ಸಿ ನೀರ್ ಅವ ಅಂತ ತಿಳ್ಕೊಂಡು ಎಳಿ ಓಡಾ ಶುರು ಮಾಡ್ತಂತ ಓಡಿ ಓಡಿ ಪೈಲೆ ನಿಡಿಕೆ ಆಯ್ತದ ನಾ ನೀರ್ನು ಸಿಗಲ್ಲ ನಾ ದಮ್ ಬರ್ದು ಬಿಡಲ್ಲ ದಮ್ ಬಂದಿ ಬಂದು ಕೂಡ್ತಂತ ಎಲಿ ಓಡೋ ಸಾಕ ಎಲ್ಲಿ ಸಿಗಂತ ಕೂಡ್ತಂತ ಹಂಗ ನಾವ್ ಜೀವನದೊಳಗ ಓಡ್ರಿ ಈಗ ನಾವ್ ಜೀವನದೊಳಗ ಎಳ್ಳಿ ಹೆಂಗ್ ಓಡತ್ತದೋ ಹಂಗ ಓಡ್ ನಾವು ಜೀವನದ ಕೂಡೋದು ಬೇಡ ಅದು ಪ್ರಾಣಿ ಅನ್ಸ್ಕೊಂಡದ ಅದಕ್ಕೆ ಮಹತ್ವ ಅದ ಬಳಿಕ ನಾವು ಪ್ರಾಣಿ ಇಲ್ಲ ನಾವು ಮಾನವ ಹುಟ್ಟು ಬಂದೇವಿ ಪ್ರಾಣಿ ಆಗ್ಲಾರ ಜೀವನದೊಳಗ ಮಾನವ ಮಂಗನಿಂದ ಹೋಗಿ ಮಾನವ ಕೆಲಸ ಮಾಡದಿ ಇವತ್ತಿನ ಭೂದೊಳಗ ಇಂಥ ಜನ್ಮ ಸಿಕ್ಕದ ನಮಗ ಈ ಜನ್ಮಕ್ಕೊಂದು ಅಮೂಲ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಅರುಣ್ಲೆ ಕಾಸ ಬ್ರಾಹ್ಮಣ ಬಸ್ಟಾಂಡ್ ಮಾಡ ಫಸ್ಟ್ ನಿನ್ನ ಇಚ್ಛನೆ ಸಾಯಿ ಮೇನ್ ನಮ್ ಜೀವನ ಜೀವನ ಇಚ್ಛಾ ಮದೇ ನಮ್ ದುಸ್ಮನ್ ಅದ ನಮ್ ಇಚ್ಛ ನಮ್ ಜೀವನ ಕಾಳದ ಇಚ್ಛನೆ ಪ್ರೇಮ ಅದ ಇಚ್ಛಾ ಜೀವನ ನಮಗ್ ಬರ್ಬಾರ್ದ ಈ ಅಮ್ಮ ಮಾತ ನಿಮಗೆ ಲಘು ಬರ್ತಾವ್ರಿ ಎಲ್ಲರಿಗೆ ಜೀವನ ಅಮ್ಮ ಮಾತ ನಿಮ್ಗೆ ಎಲ್ಲ ನಗು ಬರ್ತದೆ ಇಚ್ಛಾ ಮತ್ತೀಗ ಅನ್ನೋದು ಅದು ನಮ್ಗೆ ಕಾಳದ ಇಚ್ಛಾ ಮತ್ತಿ ಜನ ನಮ್ ಜೀವನ ಬರ್ಬಾದ ಮಾಡಿರ್ತದ ಅಜ್ಞಾನ ಸುಜ್ಞಾನ ಎಲ್ಲ ಜೀವನದೊಳಗ ಬರ್ಬಾದ ಮಾಡಿರ್ತದ ಇಚ್ಛೆ ಇರ್ಲಿ ಜೀವನದೊಳಗೆ ಎಲ್ಲ ಇಚ್ಛೆ ಇದೆ ಇಚ್ಛೆ ಯಾವ ಇಚ್ಛೆ ಇಲ್ಲ ಅಂತ ಕೇಳಿದ್ರೆ
ಇದು ಪರಮಾತ್ಮ ಇಷ್ಟನದ ನಾ ಪರಮಾತ್ಮನ ಹೋಗಿದ್ದ ನಾ ಸೇವಾ ಮಾಡಕ್ ಬಂದೆ ಸೇವಾ ಭಾವ ಅಂತ ತಿಳ್ಕೊಂಡು ನಾವು ಜೀವನದಾಗ ಒಳ್ಳೆ ಕರ್ಮ ಯಾವಾಗ ಮಾಡ್ತೇವೋ ಕುಕ್ಕರ ಬಿಟ್ಟು ಅಗ್ನಿ ಕರ್ಮ ಬಿಟ್ಟು ಯಾವಾಗ ಸುಮ್ಮನೆ ಕರ್ಮ ಮಾಡಕ್ ಮಾಡ್ತೇವೆ ಶುರು ಮಾಡ್ತೇವೋ ಜೀವನ ಒಂದು ಉನ್ನತಿ ಆಯ್ತೇವಿ ಜೀವನ ಕುಕ್ಕರ್ಮ ಜೀವನ ಪರ್ಯಾಯವಾಗಿ ಬರೀ ಮಂದಿ ನದೊಳಗ ನಾ ನಿ ಜೀವನದೊಳಗ ಏನ್ ಕಮಾಸಿಲ್ಲ ಅಂತ ಅಂಬದ್ ಬೇಡ. ಹಾ, ನಾವ್ ಯಾವಾಗ್ಲು ಸಾಧು ಸಂತ್ರ ಏನ್ ಇರ್ತದ, ಸಾಧು ಸಂತ್ರ ಏನ್ ಇರ್ತದ್ರಿ? ಒಂದ್ ಜೋಳಿಗೆ ಹರಿದ್ ನುಂಗಿ ಹರಿದ್ರ ಅಂಗಿ ಸಾಕ್, ಪರಮಾತ್ಮ ಪ್ರಾಪ್ತಿ, ಪರಮಾತ್ಮ ಭಾವ. ಸಾಧು ಆಗಿ ನಾವು ಬಾರಾಂಶ 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 ಮಂದಿಗೆ ಅವ್ನು ಇದ್ದ ಸಕ್ರಿ ಮಂದಿಗೆ ಕೊಡ್ತಾನ, ಇದನ್ನ ಅನ್ನ ಒಂದ್ ರೊಟ್ಟಿ ನಾಯಿ ಹತ್ತಾನ, ಅವ್ನ ಜಿಂದಗಿ ಅವ್ನು ಉಳ್ಳ ಸಿಗಬೇಕು. ಸಾಧು ಸರ್ ನಾಯಿ ಇರ್ತದ, ಒಂದ್ ಮನಿ ಬಿಡ್ಕೊಂಡ್ಬಿಡ್ತಾನ, ಹತ್ತಿ ನುಡ್ತಾನೆ ಅಟ್ಟುಟ್ಟು. ಆನಂತರ ನಾಯಿ ನಾಯಿ ಹಾಕ್ತಾನ, ಒಂದ್ ಕಳಿಸಿರ್ತ ಕಳಿಸಿ ನೀರು ಕುಡಿತಾನ, ಅದು ಮಂದಿ ಕೊಡ್ತಾನ. ಜೀವನದೊಳಗ್ ಮಂದಿ ಸರಿಗೆ ಮಾಡೋ ಕಾರ್ಯ ಅರ್ಥಾತ ಜೀವನದೊಳಗ್ ಭಾಗ ಇದೀವಿ. ನಂದೊಂದ್ ಬೇಡ, ನನ್ನಂದ ಭಾವ ಬರ್ಲಿ ಅದ್ರೊಳಗ. ಅಪ್ಪರಿ ಮತ್ ಹಿಂಗೆಂಗ್ ಅಂತ್ರಿ, ನಾವ್ ಜೀವನ ನಿಮ್ಮ ಪ್ಲಾಗರ್ ಸಾಧುವಾಗ್ರೆ ಸಾಧುವದ್ ಬೇಡ. ನಿಮ್ ಮನೆಗಿದ್ರಲ್ಲ ಸಾಧು ಭಾವನ ಸಾಧಿತ್ತು ಅಂತ ತಿಳ್ಕೊರ್ ಜೀವನ. ಸಾಧು ಆಗದ ಬೇಡ, ನಾನು ಮಠದ ಬಂದು ಕೊಡೋದು ಬೇಡ, ಮಠ ಹಾಕದ ಬೇಡ. ಸಾಧು ಭಾವ ಇದ್ರ ಬಿಡ ಸಾಕು ಅಷ್ಟೇ. ನನ್ನ ಮಕ್ಕಳಿಲ್ಲ, ಇದು ಪರಮಾತ್ಮ ಮಕ್ಕಳು. ನನ್ನ ಕಾರ್ಯ ನನ್ನ ಕಾರ್ಯ ಇಲ್ಲ, ಪರಮಾತ್ಮ ಕಾರ್ಯ ಮಾಡುತ್ತಿದೆ. ನಾನು ಭೋಗಭಾಗ ಮಾಡ್ತಿದ್ದು ಪರಮಾತ್ಮ. ಇದು ಜೀವನ ನಾವು ಏನ್ ಮಾಡ್ತೇವೆ ಅವನ ತಿಳ್ಕೊಂಡು ಮಾಡ್ಬೇಕು. ಏನೋ ಯಾವಾಗ ಅವನು ಇದು ಹ್ಯಾಂಗ ಸಾರ್ವಜನಿಕ ನಾವು ತಿಳ್ಕೊಂಡು ಸಾರ್ವಜನಿಕ ಕೆಲಸ ನಾವು ಹ್ಯಾಂಗ ಮಾಡ್ತೇವೋ ಹಾಂಗ ಮನೆಯೊಳಗೆ ನಾವು ಸಾಧಿತ ಕೆಲಸ ಮಾಡಿ ಅದು ಪರಿಪೂರ್ಣ. ಸೀಮಿತ ಮಾಡ್ಬೇಡ, ನನ್ನ ಮಗ ನನ್ನ ಹೆಂಡತಿ ನನ್ನ ಗಂಡ ನನ್ನ ಮೈಯಲ್ಲ ಇದು ಬೇಡ. ನಾವು ಕುಕ್ಕರ್ ನಾವು ಬಳಸ್ಬೇಕ, ನಾವು ಬಿಡ್ಬೇಕಾದ್ರೆ ಈ ಟೈಪ್ ಮಾಡ್ಬೇಕಾಗ್ಯದ. ಸತ್ಸಂಗ ಅತ್ಯಂತ ಬೇಕು ನಮ್ಮ ಜೀವನದೊಳಗೆ ನೋಡ್ರಿ. ಈ ಮಾತನ್ನ ಈಗ ಹೇಳಲ್ಲ, ಯಾವಾಗಲೂ ಸದಾ ಬಂದು ನನ್ನ ಬಾಯಿ ಬರ್ತದ. ಈ ಮಾನವ ಜನದ ಹುಟ್ಟು ಬಳಿಕ ಇಡೀ ಜಗತ್ತು ನಮ್ಮ ಕೈಲಿ ಏಟಾಯ್ತು ಆಟೋ. ಮುಳ್ಳಿನ ಗಿಡ ಹಚ್ಚರ್ನು ಯಾರು ಬೇಡಂಬಲ್ಲ, ಯಾರು ಬೇಡಂಬಲ್ಲ. ಆದ್ರೆ ಅದ್ರ ಫಲ ಅದ್ರ ಫಲ ಬೇರೆನೆ. ಆದ್ರೆ ಈ ಭಾಗದೊಳಗ ಇಡೀ ಜಗತ್ತು ಮುನಿ ಕೈಲಿ ಏಟಾಯ್ತು ಆಟ. ಹೂವಿನ ಗಿಡ ಹಚ್ಚರ್ನು ಯಾರು ಬೇಡಂಬಲ್ಲ, ಯಾರು ಬೇಡಂಬಲ್ಲ. ಹುಚ್ಚಂಬುದು ಶಾಣ ಎನ್ನುವುದು ಇಡೀ ಕೈಲಿ ಆಯ್ತಂದ್ರ ಮಾವಿನ ಗಿಡ ಹಚ್ಚರ್ನು ಯಾರು ಬೇಡಂಬಲ್ಲ. ಆದ್ರೆ ಮಾವಿನ ಗಿಡ ಹಚ್ಚಿದ ಫಲನೇ ಬೇರೆ, ಹೂವಿನ ಗಿಡ ಹಚ್ಚಿದ್ ಬೇರೆ, ಮುಳ್ಳಿನ ಗಿಡ ಹಚ್ಚಿದ ಬೇರೆ. ಎದುರು ಪರಿಣಾಮ ಸಿಗದೆ ಸಿಗ್ತದ. ನಿಮ್ ತಾತ ತೋಲ್ ಮುಂದಕ್ಕೆ ಹೋಗ ನಮ್ ಶಾಖ ನಿಮ್ ತಿಳಿಯೋರು ಮಾತಾಡ್ತಾರೆ. ಮುಳ್ಳಿನ ಗಿಡ ಹಚ್ಚಿದ ಮಾತ್ರ ಹೆಂಗಿರ್ತಂದ್ರೆ ಒಂದಿಲ್ಲ ಒಂದ್ ಟೈಮ್ ನಾವು ಕಡೆ ಹೋಯ್ತೇವಿ, ಮುಳ್ಳು ಮುಡಿತದೆ ಕಂಪಲ್ಸರಿ, ಕೈ ಕಾಲ್ ಕೈ ಹುಣ್ಣು ಆಯ್ತವೆ ಕಂಪಲ್ಸರಿ. ಅದನ್ನ ಅದೇ ಹೂವಿನ ಗಿಡ ಹಚ್ಚಿದ ಅಂದ್ರೆ ಎಷ್ಟು ಬಿ ಕೆಳಗೆ ಬಿಡ್ಲಿ, ನಾವು ಹಚ್ಚಿದ ಹೂವು ಆ ಪರಮಾತ್ಮ ಇರ್ತದೆ ಕಂಪಲ್ಸರಿ. ಎಲ್ಲೇ ಹಾಕಲ್ಲ, ಯಾವ್ದಾದ್ರು ಗುಡಿ ಆಗಲ್ಲ, ನಾಲ್ಕಟ್ಟು ಎಂಟು ಒಂದ್ರೆ ಹೂವು ಇರ್ತದ. ಆನಂತರ ನಾವು ಹಚ್ಚಿನ ಮಾವಿನ ಫಲ ನಾವು ತಿನ್ನಲಿಲ್ಲ, ಆದ್ರೆ ನಾವು ಹಚ್ಚಿನ ಗಿಡ ಒಂದ್ ಹತ್ತು ಮಂದಿ ತಿಂತಾವ, ಅವ್ರ ಆತ್ಮ ತೃಪ್ತಿ ಇರ್ತದ. ಹಾಗೆ ನಾವು ಜೀವನದ ಕಾರ್ಯ ಹಿಂಗ್ ಮಾಡರಿ. ನಂಗೆ ಯಾರು ನೋಡತ್ತವ, ನಂಗೆ ನೋಡುವವರು ಯಾರವ, ಎಲ್ಲ ಮಾಡಕ್ ಬಂದೆ ಎಲ್ಲ ಮಾಡಬೇಕು ಅಲ್ಲ. ನಾವ್ ಯಾನ್ ಮಾಡಕ್ ಬಂದೇವೋ ನಾವ್ ಯಾನ್ ಮಾಡಬೇಡ್ದೋ ಅಂತ ಗೊತ್ತದ. ಅಲ್ಲಂಬ ಕೆಲಸ ಮಾಡೋದು ಬೇಡ, ಹೊಂದಬ ಕೆಲಸ ಮಾಡ. ಇದು ಜೀವನ ಒಂದು ಮಾನವ ಜನ್ಮ. ಯಾನ್ ಹೊಂದಬ ಕೆಲಸ ಮಾಡ್ತೇವೆ ಅದ ಮಾನವ ಒಂದು ಕೆಲಸ. ಯಾನ್ ಅಲ್ ಅಂಬ ಕೆಲಸ ಅನ್ನೋದು ಅದು ಮಾನವ ಕೆಲಸ ಅಲ್ಲ. ಇದೇ ಅಲ್ಲಂಬದ ಏನ್ ಕೆಲಸ ಮಾಡ್ತೇವೆ ಜೀವನದಾಗ ಮತ್ತೆ ಮರಳಿ ಇಲ್ಲಿಗೆ ಬರೋದ. ಹೌದಂಬದ ಏನ್ ಕೆಲಸ ಮಾಡ್ತೀವಿ ಜೀವನದಾಗ ಒಂದು ಜಗದ ಒಂದು ಒಂದು ಈ ಜಗಳ ಒಂದು ಕೀರ್ತಿಯಾಗಿ ಹೋಗತ್ತದ, ಶಾಶ್ವತ ಆಗತ್ತದ. ಅಂತ ಕಾರ್ಯ ಮಾಡ ಜೀವನದಾಗ ಮತ್ತೇನಿಲ್ಲ. ನೀ ಎಲ್ಲ ಬಿಟ್ಟು ಹೋಲಕ್ ಹೋಗ್ಬೇಡ, ಎಲ್ಲ ಮಾಡ್ತಾ ಮಾಡ್ತಾ ಜೀವನದೊಳಗ ಅಧ್ಯಾತ್ಮ ಬೆಳೆಸಂಗ ಜೀವನದೊಳಗೆ. ಇದೇ ನಮ್ಮ ಸಾಧು, ಸರ್ವಸ್ವ ಸಾಧು. ಎಲ್ಲ ಮಾಡ್ತಾ ಒಂದು ಪ್ರತಿ ಆಗಿದ್ರೆ ವ್ಯಕ್ತಿನೇ ದೊಡ್ಡ ಸರ್ವಸ್ವ ಸಾಧು. ಎಲ್ಲ ಬಿಟ್ಟು ಹೋಗಿ ಒಂದು ಮಾಡ್ದಾಗ ಕುಂತ ಅವ ದೊಡ್ಡ ಸಾಧು ಅಲ್ಲ, ಅದು ಮಾತು ಬೇರೆ. ಅದು ನಾವು ಎಲ್ಲ ಆಗ್ಲಾಕಾದ್ರೆ ನಮ್ಮ ಮನೆಯಾಗ ಇನ್ನೂ ಎಲ್ಲ ಕಾರ್ಯ ಮಾಡಿ ಸತ್ಯ ಕಾರ್ಯ ಮಾಡಿರ್ತೇವೋ ಅದು ಸಾಧು. ಮಾಡ್ತಿರಲಿಲ್ಲ ಜೀವನ ನೋಡ್ರಿ ಹೆಂಗಂತ ಕೇಳಿದ್ರೆ, ನೀವು ದಿನಾನು ಯಾರ ಹಬ್ಬ ಬಂದ್ರೆ ಹೋಳಿಗೆ ಮಾಡ್ತೀರಿ? ಅಪ್ಪರು ಉಣತರ ದೇವ್ರಿಗೆ ಪುನಃ ಬಳಿಕಂದ್ರೆ ಎರಡು ಹೋಳಿಗೆ ಟನ ತಂದು ಮಡ್ದಾಗ ಕೊಟ್ಟು ಮತ್ತೆ ಹೋಯ್ತರಿ. ಇದು ಬಹಳ ಬಹಳ ಪುಣ್ಯ ಮಾತು. ನಾ ನಿಮ್ಗೆ ಏರ್ಸ್ ಮಾತು ಹೇಳ್ತಿಲ್ಲ, ಅಪ್ಪರು ಹಿಂಗ ಅಂದ ಮತ್ತೆ ನಾಳೆ ನೀವು ತಂದ್ರಿ ಗಂಟ ಎಡ್ಡೆ ತಂದು ನಾಲ್ಕು ತಂದ್ರಿ ಗಂಟ ಹಂಗೆ ಮಾಡಬೇಡ್ರಿ. ಅಪ್ಪರು ಹಿಂಗೆ ಅಂದ್ರೆ ಯಾಕೋ ಎಡ್ಡೆ ತಂದ ನಾಲ್ಕು ತರ ಅಂತ ಹಿಂಗೆ ಅನ್ಬೇಡ್ರಿ. ಈ ಯಾರು ಮನುಷ್ಯ ಬರ್ದು ತರ್ತವೆ ಯಾರು ತರಲ್ಲ ಅದು ಮಾತು ಬೇರೆ. ಬಟ್
ನಾವ್ ಈ ರಾಶಿ ಮಾಡ್ತಿ ಹೊಲದಾಗ ಮನೆತಿ ಮಾಡಿ ಹೊತ್ತ ನಿಂತಿ ಎಲ್ಲಾ ರೊಕ್ಕ ಹಾಕಿ ಖರ್ಚು ಹಾಕಿ ಮನೆತಿ ಮಾಡಿ ರಾತ್ರಿ ಚಳಿಯ ಮಳೆಯಾಗಿ ನೋಯ್ದಿ ನಾವ್ ರಾಶಿ ಮಾಡ್ತೀವಿ. ರಾಶಿ ಮಾಡಿ ಯಾವಾಗ ನಾವ್ ಮನೆಗೆ ಒಂದು ಮಠಪದಿ ಕೊಡೋರ ಅಪ್ಪರಿಗೆ ಒಂದು ಅಡ್ಡಿ ಒಂದು ಎರಡು ಸೇರಿ ಕೊಡೋರೆ ಅಂತ ಯಾವಾಗ ಬರ್ತದ? ನಿಮ್ಮಂತ ಮಹಾಂತ ಯಾರು ಇಲ್ಲ. ಇದು ಮಹಾಂತ ಕಾರ್ಯ. ಯಾಕಂತಂದ್ರೆ ಮಾತು ನಿಮ್ಗೆ ಯಾರಿಗೆ ಏರ್ಸ್ ಮಾತ್ರ ಹೇಳ್ತಿಲ್ಲ, ಇದು ದೊಡ್ಡ ಕಾರ್ಯ. ಇದು ನಾವು ಜೀವನದಾಗ ಇದ್ರೆ 10 ರೂಪಾಯಿದಾಗ 1 ರೂಪಾಯಿ ಮಠ ಕೊಡೋರು ಒಂದು ಪರ್ತ್ಯ ಪರ ಆತ್ಮಸಲೇ ಕೊಡುತ್ತೆ. ನಾವು ಜೀವನದೊಳಗೆ ಇದು ದೊಡ್ಡ ಸಾಧನ. ಇದು ಮಠ ದೊಡ್ಡದಿಲ್ಲ, ನೀವು ಭಾಳ ದೊಡ್ಡರು. ಮಠಕ್ಕಿಂತ ಮನೆ ಭಾಳ ದೊಡ್ಡ. ಯಾಕೆ ಈ ಭಾವ ಹೇಳ್ಬೇಕಂತ ಕೇಳಿದ್ರೆ ಅದೇ ಮನೆಯೊಳಗೆ ಒಂದು ಗಂಡ ಹೆಂಡತಿಯೊಳಗೆ ಒಂದು ಆತ್ಮ ಹುಟ್ಟ್ಯದ. ಚಾಹೆ ಹೆಣ್ಮಕ್ಳಾಗಲಿ ಚಾಹೆ ಗಂಡಸ ಮಗ ಆಗಲಿ ಅವ ಮುಂದಕ್ಕೆ ಒಂದು ಮಾರ್ಕೆಟ್ ಸಾಧು ಸಂತಾಗೇನ ಅದ್ರ ಎಲ್ಲಿ ಹುಟ್ಟೆ ನಾ ಮನೆಗೆ ಹುಟ್ಟೆ. ನಾವು ಅದ್ರ ಮಠಕ್ಕಿಂತಲೂ ಮನೆ ಭಾಳ ದೊಡ್ಡದು. ಇದು ಮುಂದೆ ಬಂದು ಇದು ಮಾತು ಬೇರೆ, ಇದು ಅಧ್ಯಾತ್ಮ, ಇದು ಮಾತು ಬೇರೆ. ಬಟ್ ಸರ್ವಶ್ರೇಷ್ಠ ಆಗೋದು ಮನೆ. ಮನೆಯಿಂದ ಜೀವನಗಳು ಧರ್ಮ ಕರ್ಮ ಜೀವನ ಸರ್ವಶ್ರೇಷ್ಠ ಎಲ್ಲ ಆಗೋದು ಅಲ್ಲೇ. ಆದ್ರೆ ಅಲ್ಲಿ ಏನ್ ಬೇಕು ನಮಗೆ ಏನ್ ಕೇಳಿದ್ರೆ ಅಲ್ಲಿ ನಮ್ಗೆ ಒಂದು ಸಂಘ ಬೇಕು, ಸಂಸ್ಕಾರ ಬೇಕು, ಒಂದು ನಮ್ಮ ಮಾರ್ಗದರ್ಶಕ ಬೇಕು, ಅಲ್ಲಿ ಗುರು ಬೇಕು, ಗುರು ಧರ್ಮ ಬೇಕು ಅಂದಂಗ ಮಾತ್ರ ಇವತ್ತಿನ ನಮ್ಗೆ ಮಾನವ ಕುಲ ಅಂದ್ರೆ ಒಂದ್ ಮಾವಿನ ಗಿಡ ಇದ್ದಾರೆ. ಮಾವಿನ ಗಿಡ ಕಲ್ಲು ಹೊಡೆದ್ರೆ ಬಿ ಯಾರಿಗೂ ಒಂದು ಕಾಯಿ ಕೊಡ್ತಿಲ್ಲ ಹಂಗ. ಅದ್ರಂತೆ ಇದು ಮಾನವ ಅಂದ್ರೆ ಒಂದು 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 ಮಾವಿನ ಗಿಡ ಇದ್ದಾರೆ. ಮಾನವ ಅಂತ ಮಾವಿನ ಗಿಡಕ್ಕೆ ಮಾವಿನ ಬಂದದ. ಸೈನೆ ಕೈ ತೊಡದೇ ಇಲ್ಲ, ಯಾರಿಗೆ ಕೈ ಇಲ್ಲ, ಸೈನೆ. ಹಂಗ ನಾವು ಜೀವನದೊಳಗ ಈ ಸಂಸಾರದಾಗ ಕುಕ್ಕರನ್ನ ಮಾಡಿದ ಜೀವನದೊಳಗ ನಾವು ಐತೇವಿ. ನಾವು ಯಾವಾಗ ನಾವು ಸತ್ಕಾರ ಮಾಡ್ತೀವೋ ನಮ್ಮೊಳಗಿದ್ದಂತ ಬರಂತ ಕೆಟ್ಟ ಗುಣಗಳೆಲ್ಲ ಜೀವನ ತಾನೇ ದೂರ ಹೋಯ್ತಾವ. ನಾವು ಯಾವಾಗ ನಾವು ಕೆಟ್ಟನಿಂದ ದೂರ ಹೋಯ್ತೇವೋ ನಾವು ಈ ತರ ಐತೇವಿ. ಈ ತರ ಈ ಜೀವನದೊಳಗೆ ಈ ತರ ಸಂಘ ಮಾಡಿದಂದ್ರೆ ನಮ್ಮ ಮೈ ಖುಷಿ ಬರ್ಲಕ್ಕ ಸಾಧ್ಯ ಅದ. ಆದ್ರೆ ಜೀವನದೊಳಗೆ ಮೈ ವಾಸ ಬರ್ಲಕ್ಕೂ ಸಾಧ್ಯ ಅದ, ಮೈ ಸುಗಂಧ ಬರ್ಲಕ್ಕೂ ಸಾಧ್ಯ ಅದ. ಜೀವನದೊಳಗ ಯಾರು ಬಿ ಲೋಕದೊಳಗ ಲೋಕ ಅಂಬದ್ ಹಿಡು ನಿನ್ ನನ್ನ ಆತ್ಮ ನಂಗಲ್ಲಿ ನೀ ಕೆಲಸ ಮಾಡತ್ತಪ್ಪ ನೀ ತಪ್ಪು ಮಾಡಿದ ಅಂದ್ರೆ ಮಾತ್ರ ಹುಡುಗದ ಕೆಲಸ ಗೆಟ್ಟಿನಿ ಏನ್ ಮಾಡೋದು ಹೇಳ ಏನ್ರಿ? ನೀವು ಮಾಡುವ ಕಾರ್ಯ ನೀವು ಮನಸ್ಸು ಸಾಕ್ಷಿ ಕೊಡ್ಲಿಲ್ಲ ಅಂದ್ರೆ ಅದು ವ್ಯರ್ಥ. ಯಾವಾಗ ನಿಮ್ಮ ಮನಸ್ಸಿಗೆ ಸಾಕ್ಷಿ ಅದು ಪರಿಪೂರ್ಣ. ಮನಸ್ಸಿಗೆ ಸಾಕ್ಷಿ ಇಲ್ಲ ಅಂದ್ರೆ ಪರಿಪೂರ್ಣ ಇಲ್ಲ. ಅದು ಅಲ್ಲೇ ಬಂತು ಜೀವನದೊಳಗ ಅಕರ್ಮ ಕರ್ಮ ಅಲ್ಲೇ ಬಂತು ಜೀವನದೊಳಗ. ಯಾರು ಕಾರ್ಯ ಮಾಡು ಪರಿಪೂರ್ಣ ಮನೆಮಟ್ಟಿ ಮಾಡು. ನಮ್ಮ ಜೀವನದೊಳಗ ದುಷ್ಟ ಕರ್ಮಗಳಿಗೆ ನಾವು ಬಿಡ್ಬೇಕಾದ್ರೆ ಸ್ವಲ್ಪ ನಾವು ಹಿಂಗೆ ಮಾರ್ಗ ಹಿಡಿದ್ರೆ ಮಾತ್ರ ಸಾಧ್ಯ ಅದ. ಲೋಕ ನೋಡಕ್ ಹೋಗ್ಬೇಡ್ರಿ. ಲೋಕ ಅವ ಹಂಗೆ ಮಾಡ್ತಾನ ಅವನಿಗೆ ಹಂಗಾಗ್ಯದ, ನಾ ಹಿಂಗೆ ಮಾಡ್ತಾನ ಯಾಕೆ ಹಿಂಗಾಗ್ಯದ, ಅವ ಹಂಗೆ ಮಾಡ್ತಾನ ಅವನಿಗೆ ಹಂಗಾಗ್ಯದ, ನಾ ಹಿಂಗೆ ಮಾಡ್ತಾನ ಹಿಂಗೆ ಯಾಕಾಗ್ಯದಿಲ್ಲ. ಅವ ಹಂಗೆ ಆಡಲಿ, ಅವ ಹಂಗೆ ಮಾಡಿ ಅದನ್ನ ನೀ ಮಾಡೋದು ಮಾಡು, ನಿಂಗೆ ಸಂಬಂಧದ ಅವನಿಗೆ ನಿಂಗೆ ಸಂಬಂಧ ಇಲ್ಲ. ಅವ್ರಿಗೆ ಕೇಳಿದ್ರಿಲ್ಲ, ಅವನಿಗೆ ನಿಂಗೆ ಸಂಬಂಧ ಇಲ್ಲ, ನಿಂಗೆ ಸಂಬಂಧ, ನಿಂಗೆ ಲೋಕ ಸಂಬಂಧ, ನಿಂಗೆ ಪರಮಾತ್ಮ ಸಂಬಂಧ. ನೀ ಮಾಡಿದ ಫಲ ನೀ ಉಣ್ತಿ, ನೀ ಮಾಡಿದ ಫಲ ಅವ ಉಂಬಲ, ಅವನೇ ನೀವು ಉಂಬಲಿ, ಅವ ಮಾಡಿದ ಫಲ ನೀ ಉಂಬಲಿ, ನೀ ಮಾಡಿದ ನೀ ಉಣ್ತಿ. ನಮ್ಮ ಜೀವನದೊಳಗೆ ಹುಟ್ಟಿದ ಮಾನವ ಜನ್ಮ ಬಂದೇವಿ, ಮತ್ತೆ ಹುಟ್ಟು ಬರಲೇವಿ. ಜೀವನ ಒಂದೇ ಹುಟ್ಟು ಬಂದೇವಿ. ನಮ್ ಅಕರ್ಮ ಅಳಿಬೇಕಾದ್ರೆ ನಮ್ಮಲ್ಲಿ ಬೇನ್ ಬೇಕು. ನಮ್ಮ ಜೀವನದೊಳಗೆ ಒಂದು ಹಂತ ಗುಣ ನಮ್ಗೆ ಬೆಳೆಸರಿ. ಜನ್ಮದ ಶುದ್ಧ ಆಗಲಿ ಸಿದ್ಧ ಆಗಲಿ. ಅಕರ್ಮ ಜೀವನದೊಳಗೆ ನಮ್ಮ ಸಿರು ನಮ್ಮ ಜೀವನ ಬರಬರ್ ಮಾಡಿಯಾಗ್ತದೆ. ಎಲ್ಲಕ್ಕಿನ ಸರ್ವಶ್ರೇಷ್ಠ ಹೇಳಿದ್ರೆ ನಮ್ಮ ಕರ್ಮ. ಕರ್ಮಕ್ಕೆ ನಮ್ಮ ಕರ್ಮ ಆಯ್ತು ಜೀವನದಲ್ಲಿ ಬರಬರ್ತೇವಿ. ಕರ್ಮ ಹೋಗಿ ಕರ್ಮ ಆಯ್ತಂದ್ರೆ ಯಾರನೂ ಆಗಲ್ಲ. ಇಲ್ಲಿ ಯಾರಿಗ್ಯಾರಿಲ್ಲ ನೆನ್ಬಿಟ್ಕೋರಿ, ಯಾರಿಗ್ಯಾರಿಲ್ಲ. ಗಂಡು ಹೆಂಡತಿಲ್ಲ, ಹೆಂಡತಿ ಗಂಡಿಲ್ಲ, ಮಕ್ಕಳಿಗೆ ತಾಯಿ ಇಲ್ಲ, ತಾಯಿ ಮಕ್ಕಳಿಲ್ಲ, ಯಾರಿಗೆ ಯಾರಿಲ್ಲ ಬರ್ದಿಟ್ಕೋರು ಮಾತಿದ್ದು. ಆ ಪರಂಪಿತ ಪರಮಾತ್ಮ ಬಿಟ್ಟು ನಮ್ಗೆ ಯಾವ ದಿಕ್ಕಿಲ್ಲ. ಅವನೇ ದಿಕ್ಕನ. ಅನ್ನ ಹಾಕೋ, ನೀರ್ ಹಾಕೋ, ವಿದ್ಯುತ್ ಕೊಡೋ, ಕಿಮ್ಮತ್ ಕೊಡೋ, ಮಾನ್ ಕೊಡೋ, ಸಮನ್ ಕೊಡೋ, ಬೆಲೆ ಕೊಡೋ, ಎಲ್ಲ ಕೊಡೋ ಅವ್ರ ಆಸಾನ. ಅವನು ಬಿಟ್ಟು ಜೀವನದೊಳಗೆ ನಮ್ಗೆ ಯಾವನು ಕಾಯವಿಲ್ಲ. ಎಲ್ತಂಗ ನಾವು ಇದ್ದೇವೆ, ಅಲ್ತಂಗ ನಾವು ಅಳ್ಕೊಂಡಿರೀ, ಆಡ್ತಿರ್ಲಿ, ನಾವು ಒಂದು ಗರಂ ಭಾವ ಮಾಡಿ ಉಳಿದ ಜೀವನದೊಳಗೆ ಅಂದ್ರೆ ನಾವು ಶಾಶ್ವತಿದ್ದೇವಿ. ನಾವು ಹುಚ್ಚಂತೆ ಹೋಗೋದು ಬೇಡ. ನಮ್ಮ ಕರ್ಮ ಒಳಗೆ ಹಿಡಿದ ನಮ್ಮ ಜೀವನದ ಪರಮಾತ್ಮ ನಮ್ಗೆ ಎಲ್ಲಿ ಬೀಕ್ತಾನೆ. ನಮ್ಮ ಕರ್ಮ ಖರಾಬ್ ಇತ್ತು ನಮ್ಮ ಜೀವನದೊಳಗೆ, ನಮ್ಗೆ ಎಲ್ಲಿ ನಮಗೆ ತಲೆ ಕೂಲು ಕಡೆದು ಯಾರು ಬೈತಾವ. ಅಕರ್ಮದ ಜೀವನ ನಮ್ಗೆ ಯಾರು ಬಿಡಲ್ಲ. ಬಲೆಷ್ಟು ಎಷ್ಟು ಕಷ್ಟ ಬರಲಿ ದೇವ್ರ ಮುಂದೆ ಕೈ ಜೋಡಿಸ್ಬೇಡ್ರಿ. ಪರಮಾತ್ಮ ನೀ ತಾಯಿ ನಮ್ಮ ನೀ ಭಾಷೆ ಸರ್ವಶ್ರೇಷ್ಠಿದ್ದಿ, ನಿನ್ನೆ ದೊಡ್ಡವರೇ ಆಗಿರೋ ಜಗ ಜನ ಜಗದಂಬ ಇದ್ದಿ, ನೀ ಜಗಕ್ಕೆ ಉದ್ಧಾರ ಮಾಡಕ್ಕಿದ್ದಿ, ಜಗದಾಗಿದ್ದಂತ ಸಂಕಷ್ಟ ನಂಗೆ ಕೊಡು ಏನ್ರಿ. ಜಗದಾಗಿದ್ದಂತ ಸಂಕಷ್ಟ ನಂಗೆ ಕೊಡು, ತಪ್ಲಿ ನಂಗೆ ಕೊಡು. ಬೇಕಂದ್ರೆ ಆ ತಪ್ಲಿ ಕೊಟ್ಟರು ಅದಕ್ಕೆ ಸರ್ ಮಾಡೋ ತಾಕತ್ ಕೊಡು ಏನ್ರಿ.
ಕಷ್ಟವಾಗ್ತದೆ ಹೋದ್ರಂತ ಅದಕ್ಕೆ ಅದನ್ನ ನಿವಾರಣ ಮಾಡಿ ತಾಕತ್ ಕೊಡು, ಅದನ್ನ ಸರ್ ಮಾಡಿ ತಾಕತ್ ಕೊಡು, ಇದು ಬಿಡ್ಬಾರ್ದು. ಇದೇನದ ನಾವು ಇದು ಜಗತ್ತಿನದ್ರಿ, ಇದು ದುಃಖ ಸಂಘರ್ಷದ. ಇದು ಹರ ವ್ಯಕ್ತಿ ದುಃಖದಲ್ಲಿ ಸುಖ ಯಾವನಿಗಿಲ್ಲ, ಆದ್ರೆ ಆ ದುಃಖಕ್ಕೆ ಒಂದು ನಿವಾರ ಮಾಡೋ ತಾಕತ್ ಅವ್ರ ಒಂದು ಪರಮಾತ್ಮ ಕೃಪ, ಒಂದು ತಾಮಾಣಿದ ಪುಣ್ಯ, ಗುರುವಿನ ಪುಣ್ಯ, ಆಗಿನ ಪುಣ್ಯ, ನಮ್ಮ ಮಾಡಿದ ಪುಣ್ಯ, ಇವು ಕಾಯ ಹೊರತು ಮತ್ತೆ ನಮ್ಗೆ ಏನ್ ಕಾಯಲ್ಲ. ಅದ್ರ ನಾವು ಜೀವನ ಈ ಜನ್ಮದ ನಾವು ಪುಣ್ಯನೇ ಮಾಡ್ಬೇಕು ಅಂತ ಅದಕ್ಕೆ ಪೈಕಾರ್ಯ ಇಲ್ಲ. ಜೀವನದ ಭಾಗಿಯಾಗಿದ್ದೀವಿ, ಅಕರ್ಮ ಕೊಡಿಸೋ ತಾಕತ್ ನಮ್ಗೆ ಅದನ್ನ ಮೇಲೆ ಹೋಗಲಿ. ನಾವೆಲ್ಲ ಶುದ್ಧ ಆಗರಿ, ಶುದ್ಧ ಆಗರಿ, ಉದ್ಧಾರ ಆಗರಿ. ಪರಮಾತ್ಮ ನಂದು ಯಾರಿಲ್ಲ ಪರಮಾತ್ಮ ನಿಂದದ ತಿಳ್ಕೊಂಡು, ಹೇ ಪರಮಾತ್ಮ ಎಲ್ ತಂಕ ಅಲ್ ತಂಕ ಇದ್ನು ಅಲ್ ತಂಕ ನಂಗೆ ಬಂಗಾರ ಚಪ್ಪಲಿ ಹಾಕ್ಬಿಡ್ಬೇಡ, ನಂಗೆ ಬೆಳ್ಳೆ ಚಪ್ಪಲಿ ಬೇಕಾಗಿಲ್ಲ ಬಳಿಕಂದ್ರ, ತೊಗಲಿನ ಚಪ್ಪಲಿಗೆ ಆಗಲ್ಲ ಬಳಿಕಂದ್ರ, ಆ ಚಪ್ಪಲಿ ಹರಿಬಿಡ್ಬೇಡ ಮುರಿಬಿಡ್ಬೇಡ, ಆದ್ರೆ ಆ ಕಡಿ ಹೋಯ್ ಚಪ್ಪಲಿ ಅದ್ರ ಅರಿವಿ ಜೀವನದಾಗ ನಾ ಹೆವಿ ಅರ್ಬಿ ಹಾಕ್ಬೇಡ, ಈಗ ಸಾಡ್ನ ತರ ಲುಂಗಿ ಆಗ್ಬೇಕಂದ್ರೆ ಏನ್ ಲುಂಗಿ ಕಡಿ ಹೋಗ್ಲಿ ಪರಮಾತ್ಮ. ನಾವ್ ಜೀವನದ ನಂದು ಯಾನ್ಬಿಲ್ಲ ಪರಮಾತ್ಮ ನಿಂದ ತಿಳ್ಕೊಂಡು ಯಾವಾಗ ಏನೇ ಭಾವ ನಾವು ಹೊಂದಿರ್ತೇವೋ, ಈ ಸೂರ್ಯ ಚಂದ್ರಮ ಎಲ್ಲಿವರೆಗೂ ಆ ಭಾವ ಇಟ್ಕೊಂಡು ನಡೀತೇವೋ ಜೀವನದೊಳಗ, ನಾವು ಹುಟ್ಟಿನ ಸಾರ್ಥಕ ಐತದ, ಈ ಶರೀರ ಕೊಟ್ಟಿನ ಶರೀರ ಹೆಸರು ಬಿಸಿ ಆಯ್ತದಲ್ಲ ಸಾಧ್ಯದ. ಈ ಭಾವ ನಂಬರ್ ಇಲ್ಲಿ ನಾವ್ ಯಾರು ಶಾಣೆ ಇಲ್ಲ, ನಾವ್ ಯಾರು ಹುಚ್ಚಿಲ್ಲ, ನಾವ್ ಯಾರು ಕೈ ಇಲ್ಲ, ಯಾರು ಘಾಣೆ ಇಲ್ಲ, ಯಾರು ನಂಬಲ್ ಏನಿಲ್ಲ, ನಾವಿಲ್ಲಿ ನಿಮಿತ್ತ ಇದ್ದೇವಿ. ನಿಮಿತ್ತ ಇದ್ರ ನಿಮಿತ್ತ ಅಂದ್ರೆ ನಾ ಒಂದ್ ತಾಯಿ ಒಂದ್ ನಿಮಿತ್ತ ಅಂದ್ರೆ ಅರ್ಥಾತ ಒಂದ್ ಮಾತ್ರ ಮಾಡ್ತದ್ರಿ. ನಿಮಿತ್ತ ಅರ್ಥ ನಾವ್ ಒಂದ್ ಮನಿ ಗಣ ಹಣತಿದ್ದ, ಒಂದ್ ಮನಿ ಹತ್ತಿದ್ದ, ಒಂದ್ ಮನಿ ತಂಗಿದ್ದ, ಒಂದ್ ಮನಿ ಹಣತಿದ್ದ, ಹಿಂಗ ಒಂದ್ ನಿಮಿತ್ತ ಅಂದ್ರೆ ಸುಮ್ಮನ್ ನನ್ನ ಹೆಸರು ಅದ ಅಷ್ಟೇ, ಅದ್ರ ನಿಂದೆ ಕಾರ್ಯಪ್ಪ ಪರಮಾತ್ಮ. ಏನಿಲ್ಲ ಅಂತ ಎಲ್ಬಿ ನೆಂಬಿಟ್ಕೋರಿ, ಈ ಕೈಲಿ ಖರ ಮಾಡಕ್ ಹೋಗ್ಬೇಡ್ರಿ, ಒಳ್ಳೇದೆ ಮಾಡ್ರಿ. ಯಾರು ಯಾನಕ್ ಮಾಡಲ್ಲ ಎತ್ತಕ್ ಹೋಗ್ಬೇಕಂದ್ರೆ ನಿಮ್ ಕೈಲಿ ಒಳ್ಳೇದಿರ್ಲಿ. ಜೀವನ ಸಂಕಟ ಹೋಯ್ದು ಯಾನಿಲ್ಲ, ಸಂಕಟ ಹೋಯ್ದು ಒಂದೇ ಆ ಪರಮಾತ್ಮ, ಅದ್ ಬಿಟ್ಟು ಮಾತೇ ಇಲ್ಲ. ನಾವು ಜೀವನದ ಭಾಗಿದೇವಿ, ಸಾಧು ಇದ್ದಂತ ಭಾವ ನಮ್ಮಲ್ಲಿ ಇಲ್ಲಿ, ಸಂತ ಇದ್ದಂತ ಭಾವ ನಮ್ಮಲ್ಲಿ ಇಲ್ಲಿ, ಸಂತ ಭಾವ ಸಾಧು ಭಾವ ನಮ್ಮಲ್ಲಿ ಎಲ್ಲಿರ್ತದೋ ಜೀವನದಾಗ, ಅವರೇ ಅಪ್ಪರೇ ಪರಮಾತ್ಮನಿಗೆಲ್ಲ ಕೊಟ್ಟನ. ಒಬ್ಬನ್ ಬಡ್ದು ನಾವು ಹತ್ತು ರೂಪಾಯಿ ಬಾಯಿ ಬಡ್ದು ಹತ್ತು ರೂಪಾಯಿ ನಾವು ಎಲ್ಲಿ ಹೋಗಲ್ಲ, ಒಬ್ಬನ್ ನಾವು ಕಸ್ಕೊಂಡ್ ತಿಂದ್ರೆ ಎಲ್ಲಿ ಹೋಗಲ್ಲ, ಒಬ್ಬನ್ ಸುಳ್ಳು ಮಾಡಿ ಆಡಿ ತಿನ್ನುವ ತಿಳಿ ಹೋಗಲ್ಲ. ನಮ್ಮ ಜೀವನದಾಗ ಅವಾಗ ಕೊಟ್ಟ ನಮ್ಮ ಏನು ಕಂಬಿಡಲ್ಲ, ನಾವು ಮಾಡಿದ್ದೀವಿ ನಮ್ಗೆ ಎಂದಿ ಉಳಿದೇ ಇಲ್ಲ. ನಾವು ಯಾರು ಮಾಡಿದೇವಲ್ಲ ನಮ್ಗೆ ಯಾರು ಉಳಿದಿಲ್ಲ ಬಲ್ಲಿ. ಡೆಂಗ್ ಡೆಂಗ್ ಓಂ ನಮ ಓಂ ಬಲ ಶ್ಯಾಮ್ ಬಲ, ಓಂ ಬಲ ಶ್ಯಾಮ್ ಬಲ, ರಾಮ್ ನಾಮ್ ಸತ್ಯ, ಅವನದೇ ಹೆಸರು ಅದು, ಅವನೇ ಅಮರನ. ನಾವು ಜೀವನದಾಗ ಮಂದೆ ಬಾಯಿ ಬಡ್ದಿ ಬಡ್ದಿ ಎಲ್ಲಿ ಹೋಗಿದ್ದೇವೆ ಅಲ್ಲಿ ನಮ್ಮ ತೆಲೆ ಅಲ್ಲಿಗೆ ಹೋಗಿದ್ದೇವೆ, ಮೂರು ಬಿಟ್ಟು ಮಣ್ಣಿಗೆ ಮತ್ತೆ ಎಲ್ಲಿ ಹೋಗಿಲ್ಲ. ಇಲ್ಲಿ ಹುಟ್ಟಿದೆವು ಅಲ್ಲಿಗೆ ಹೋಗಿದ್ದೇವೆ, ಇಲ್ಲಿ ಹುಟ್ಟಿದೆವು ಅಲ್ಲಿಗೆ ಹೋಗಿದ್ದೇವೆ. ನೋಡ್ರಿ ಏನ್ ತಿರ್ಗದಿ ಗೋಲು, ಹಿಂಗ್ ಬಂದೆ ಹಿಂಗೆ ಹೋದ್ವಿ ಹಿಂಗ್ ಹೋದ್ ಹಿಂಗೆ ಯಾನು ಇಲ್ಲ. ನಾ ರೊಕ್ಕ ಇದ್ರ ರೊಕ್ಕ ಇಲ್ಲ, ನಾ ಜಾತಿ ಗೋತ್ರ ಶಾಣೆ ಹುಚ್ಚು ಕೈ ನಾವು ಏನೂ ಇಲ್ಲ, ಹಿಂಗ್ ಬಂದೆ ಹಿಂಗೆ ಹೋಗಿದ್ದೇವೆ. ಏನಿಲ್ಲ ಪರಮಾತ್ಮ ನಿದ್ದೆ ತಿಳ್ಕೊಂಡು ನಮ್ ಕೈಲಿ ಆದ ಬಟ್ಟೆ ಇಲ್ಲ, ಇಲ್ಲಿ ಎಲ್ದಕ್ಕೆ ನೋಡಿದಾಗ ಕೆಟ್ಟ ಕೆಲಸಕ್ಕೆ ಏನ್ ಮಾಡೋದು ಬೇಡ, ನಮ್ ಕೈಲಿ ಯಾರಿಗೆ ಮುಡಿಸೋದು ಬೇಡ. ಛಾಯೆ ನಮ್ಮಲ್ಲಿ ಹುಚ್ಚಲ್ಲಿ ಕೈಯಲ್ಲಿ ಜ್ಞಾನಗಲ್ಲಿ ನಮ್ಮಿಂದ ಯಾರು ಬೇರೆಯವರಿಗೆ ತಪ್ಪಲಿಕ್ಕೆ ಆಗ್ಬಾರ್ದು, ಇದೊಂದು ನೆನ್ಬಿಟ್ಕೋ. ನಮ್ಮಿಂದ ದೂಸರಿಗೆ ಯಾರಿಗೆ ತಪ್ಪಲಿಕ್ಕೆ ಆಗ್ಬಾರ್ದು, ಅಂತ ಕಾರ್ಯ ಮಾಡಬೇಡ್ರಿ. ಅರೆ ಮೀನವನಿ ಹಾಕಿದ್ಳಪ್ಪ, ಅದಕ್ಕೆ ಒಳ್ಳೆ ಮಾಡಿಲ್ಲಪ್ಪ, ದೀಪ ಉರ್ಲೇಕೆಂದು ಮನ್ಸ್ ಅನ್ಬಾರ್ದು. ಅರೆ ರೇಣುಕೋ ಹಿಂಗಿದ್ರಲ್ಲಪ್ಪ, ದೀಪ ಅಲ್ಲಿ ಹಿಂಗೆ ಮಾಡಿದಲ್ಲ, ಜೀವ ಕಾಕೋಬೇಡ. ಅಯ್ಯ ಸುದ್ದ ಹಿಂಗಿದ್ರಲ್ಲಪ್ಪ, ಕಳಕಳ ಒಬ್ಬನ ಒಳಗಿನ ಕಳಕಳ ಬೇಡ, ಟೋಟಲ್ದಾಗ ಬೇಡ. ಅವಾಗ ಕಳಕಳ ನಾವು ಯಾರ ಅವಾಗ ಕಳಕಳ ಮಾಡ್ಬೇಕಂದ್ರೆ ಒಳಗೆ ಬರ್ಬಾರ್ದು ಅಂತ ಅಂತ ಕಾರ್ಯ ಮಾಡಿ. ಏನ್ರಿ ಕಳಕಳ ನಾವು ಬೈಬೇಕಂದ್ರೆ ಬೈಬೇಕಂದ್ರಿ ಅಂದ ಅಂದ್ರೆ ಆ ಕಳಕ ಒಳಗಿನ ಬೈಬೇಕಂದ್ರೆ ಬಂದ್ರಿ ಅನ್ಬೇಕಂದ್ರೆ ಒಳಗೆ ಬರ್ಬಾರ್ದು ಅಂತ ಕಾರ್ಯ ಮಾಡಿ. ಛ ಜಗತ್ ನಿಮ್ಗೆ ಏನಲ್ಲಿ ಅಲ್ಲಿ ಏನಂತ ಅಲ್ಲಿ ಬೆಳಿಗ್ಗೆ ನೀ ಮಾಡಿದ ಕಾರ್ಯ ಮಾಡಿ. ಇವತ್ತು ನಂಗೆ ಮುತ್ಯ ಇರೋಮಕ್ಕರು ಮುತ್ಯ ಭಾಳ ಬೈದ್ರಪ್ಪ, ನಿಮ್ಮ ಮಂದಿ ಹಸ್ ಮಂದಿ ಅಲ್ಲಿ ಕರ್ಕೆ ನಿಮ್ಮನ್ನ ಮಂದಿ ಏಟೇ ಕೇಳಲ್ಲ, ಆದ್ರೆ ಮುತ್ತೇರಿ ನಮಸ್ತೆ ನಮ್ಮ ನಾ ಅವ್ರು ಅಂದ್ರಿ ಬಂದ್ರ ಅವ್ರ ಇರಮಕ್ಕ ಎಲ್ಲಿ ಬಿಟ್ಬಿಟ್ಟು ನಾ ನಮಸ್ತೆ ಮಾಡ್ತಿರ್ರಿ, ಅವ್ನ ಹಂಗ ಬೈತಾರ. ಅವ್ರ ಹತ್ತು ಮಂದಿ ಕೊಂತ ಬಯ ಹೇಳ ನನಗ, ಬಟ್ ನನ್ ಮನ್ಸಂತದ ಇರಮಕ್ ನಾ ಇಲ್ಬಿಟ್ಟು ನಮಸ್ಕೆ ಅಂತೇಳಪ್ಪ, ಹಾಗೆ ನಂಗೆ ಯಾಕೆ ಬೈತಾರ ಸುಮ್ಮನೆ. ಹತ್ತು ಮಂದಿ ಸಮರ್ ಮಂದಿ ಅಂತ ಹೇಳಿದ್ರು ನಂಗೆ ಮನ್ಸಿನ ದಾಖಲೆ ಆಗ್ಬಾರ್ದಕ್ಕಿ ನಮ್ ಇರಮಕ್ ಬೈದಿಲ್ಲ ನನಗ ಅಂತಕ್ಕಾರ. ಒಬ್ಬರು ಮನುಷ್ಯ ಥೇಚರ್ ಮುಟ್ಟಪ್ಪ ಯಾವಾಗ ಕಾಯ್ ಮಾಡ್ಲಾಕ್ ಹೋಗ್ಬೇಡಿ. ಯಾಕ ನಾವು ಒಬ್ಬ ಒಂದ್ ಪೈಕಿ ನಾವು ಇರಮಕ್ ನಾ ಇರಮಕ್ ನಂಗೆ ಮುತ್ತೇರೆ ಮಜ ಮುತ್ಯ ಅಂದ್ರೆ ಯಾನ ಮುತ್ತ್ಯ ಹ್ಯಾಂಗಿದ್ದೇವು ಅಂದ್ರೆ ಸಾಕು, ನಮ್ಗೆ ಹತ್ತು ಮಂದಿ ಅಂಬುದು ಬೇಕಾಗಿಲ್ಲ, ಅವ್ರು ಒಬ್ರು ಅಂದ್ರೆ ಸಾಕು. ಆಕೆ ಅಂದಳ ಅಂತ ಮನ್ಸಿಗೆ ಬಂತು ಒಂದ್ಸಲ ಒಂದು ಜಾಗದಾಗ ಕುಂತಾಗ ಅವನು ಹಿಂಗ ಅಂದಳ ಅಂತ ಹಿಂಗಾಯ್ತು. ಆದ್ರೆ ಅವ್ರ ಯಾರು ಮುತ್ತೇರಿ ನಮಸ್ಕಾರ ಅಂದ್ರೆ ನೀವು ಶಂಬರ್ ಮಂದಿಗೆ ಅಂತ ಹೇಳಿದ್ರು ಮುತ್ತ ನಿಂಗೆ ಹಂಗಂದ್ರೆ ಹಿಂಗಂದ್ರೆ ಇರಮಕ್ ಅಂದ್ರೆ ಬಿ ನನ್ನ ತಲೆ ಬರಲ್ಲ, ಇರಮಕ್ ಹಂಗಿಲ್ಲ ಒಳ್ಳೆ ಹೇಳ್ತೀನಿ ಅಂತೀನಿ. ಈ ಭಾವ ಬರ್ ನಮ್ಮಿಲ್ಲ ಅವ್ರ ಬಲ್ಲಿ ಅಂತ ಕರ್ಮ ನಾವು ಜೀವನದಾಗ ಯಾವಾಗ ಬಾಳ್ತೇವೋ ನಾವು ಜೀವನ ಉನ್ನತಿ ಐತದ, ಜೀವನ ಶುದ್ಧ ಐತದ. ಅಕರ್ಮ ನಿಂದ ಬದುಕಿನ ಜೀವನ ಮುಕ್ತಿವಂತರ ಐತೇವಿ, ಶಕ್ತಿವಂತರ ಐತೇವಿ. ಈ ಜೀವದೆಲ್ಲ ಜಗತ್ ಅವನದ, ನಮ್ದು ಏನಿಲ್ಲ, ನಾವು ಒಂದು ಪರ್ಯಾಯ ಇದ್ದೇವಿ, ಒಂದು ನೆಂಟರ ಇದ್ದೇವಿ, ಒಂದು ಮುಸಾಫರ್ ಇದ್ದೇವಿ ಜೀವನದೊಳಗೆ. ಅಂತ ಸುಗಂಧಿಯಿಂದ ಸುಂದರಿಯಿಂದ ಜೀವನದ ಬಾಳಾರಿ.
ನಮ್ಮ ಜನ್ಮ ಶುದ್ಧ ಮಾಡ್ರಿ, ಉದ್ಧಾರ ಮಾಡ್ರಿ, ಸಿದ್ಧಾಗರಿ. ಆ ಲಚ್ಚಾಣ ಸಿದ್ಧಲಿಂಗೇಶ್ವರರ, ಆ ಮೊಗಲ್ಕೋಡೆ ಯಲಲಿಂಗೇಶ್ವರರ, ಜಡಗಿಯ ಸಿದ್ಧರಾಮೇಶ್ವರ, ನಮ್ಮ ಡಾಕ್ಟರ್ ಮುರುಘಾಜಿ ಮಹಾಸ್ವಾಮಿಗಳ ಸದಾ ಬರ್ತಿ ನಮ್ಮ ಎಲ್ಲರ ಮನೆ ಮೇಳ ನಂದಾದೀಪ ಉರಿಲಿ, ಸರ್ವೇ ಜನ ಸುಖನೆ ಭವ ಎಂದು ಎರಡು ಮಾತಾಡಿ ಮಾತಿಗೆ ವಿರಾಮ ಕೊಡ್ತೀನಿ. ಸ್ವಲ್ಪ ಸಮಯ ಆತ್ಮ ಮುಗಿಸೋಣ. ಶರಣೋ ಶಂಕರ ಶ್ರೀಲಿಂಗೇಶ್ವರ ಮಹಾರಾಜ್ ಕೀ ಜಯ. ಜಯ ಜನ್ಮ ಪಾರ್ವತಿ ಪತಿ ಶಿವಹರ ಮಹಾದೇವ. ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ.